ಮನಸ್ಸನ್ನು ಹೇಗೆ ಟ್ರೈನ್ ಮಾಡಬೇಕು ನೋಡಿ, ಇದಕ್ಕೆ ಯಾವ ತಯಾರಿನೂ ಬೇಡ ಮನಸ್ಸಿಗೆ. ಅವನ ಗುರಿ ಸ್ಟ್ರಾಂಗ್ ಆಗಿದ್ದ ಮನಸ್ಸು ಅದ್ರ ಪಾಡಿಗೆ ದಾರಿ ಹುಡ್ಕೊಡುದು. ನಾನು ಅಲ್ಲೋಗಿ ನಿಲ್ಬೇಕು ಅಂತ ನಾನು ಉಪೇಂದ್ರ ಹತ್ರ ಛಲ ನೋಡಿದ್ದೆ. ಇಲ್ಲ, ನಾನು ಏನೋ ಒಂದು ಮಾಡಬೇಕು, ನಾನು ಒಂದು ಮಾಡಿ ತೋರಿಸ್ತೀನಿ, ನಾನು ಎಲ್ಲರೂ ಟ್ರೆಂಡ್ ಸೆಟ್ ಆಗ್ತಾರೆ ಆಗಬೇಕು. ಹಂಗೆ ಅದು ಆವೇಶ ಇತ್ತಲ್ಲ, ಜೋಶ್ ಇತ್ತಲ್ಲ ಅವನೊಳಗೆ, ಅವ್ರ ಮನಸ್ಸು ದಾರಿ ಮಾಡಿಕೊಟ್ಬಿಡುತ್ತದೆ. ಬೇಕಾದಂಗೆ ಸಿನಿಮಾ ಮಾಡಬೇಕು, ನಾನು ಹೀರೋ ಆಗಬೇಕು, ಅಥವಾ ನಾನು ಪ್ರೊಡ್ಯೂಸರ್ ಆಗಬೇಕು, ಅಥವಾ ನಾನು ಡೈರೆಕ್ಟರ್ ಏನೇ ಇರಲಿ, ನಿಮ್ದು ಫಸ್ಟ್ ಥಿಂಗ್ ನೀವು ಮಾಡಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಮೊದಲಿನಿಂದ ಇದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇದನ್ನು ಪಾಲಿಸಿ, ನೀವು ಆ ಘಟ್ಟ ಮುಟ್ಟಿದ್ರೆ ನನಗೆ ಕೇಳಿ. ಆಮೇಲೆ ಇದೊಂದು ಸತ್ಯ ತಿಳ್ಕೊಂಡು, ಮೈಂಡ್ ಲಿಸನ್ಸ್. ನೀವೇನೇ ಅಂದ್ರೂ ನಿಮ್ಗೆ ಎಷ್ಟೇ ಈ ಹೊರಗಡೆ ಮೈಂಡ್ ನಿಮ್ಮನ್ನಲ್ಲ ಹಿಂಗೆ ಹಿಂಗೆ ಅಂದ್ರೂ ಅಲ್ಲಿ ಹೋಗುತ್ತದು. ಇಫ್ ಒನ್ ನೆಗೆಟಿವ್ ಥಾಟ್ ಕ್ಯಾನ್ ಕಿಲ್ ಯು, ಡೆಫಿನೆಟ್ಲಿ ಒನ್ ಪಾಸಿಟಿವ್ ಥಾಟ್ ಕ್ಯಾನ್ ಗಿವ್ ಯು ಎ ರಿಬರ್ತ್. ಪವರ್ ಆಫ್ ಮೈಂಡ್ ಬಗ್ಗೆ ಹೇಳಿದ್ರೆ, ಅಂದ್ರೆ ನಮ್ಮ ಮನಸ್ಸಿನ ಶಕ್ತಿ, ಮನಸ್ಸಿನ ಶಕ್ತಿ ಅಂದ್ರೆ ಏನ್ ಬೇಕಾದ್ರೆ ಸಾಧ್ಯ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರಿ ನೀವು, ಏನೋ ಒಂದು ಗಾಯ ಆಗಿತ್ತು ಇಲ್ಲಾಗಿದ್ದು ಆ ಥರದ್ದು ಹೇಳಿದ್ರು. ಸೊ ಈಗ ಜನರಲ್ ಆಗಿ ಮನಸ್ಸಿನ ನಮ್ಮ ಜನಸಾಮಾನ್ಯರಿಗೆ ನಾವು ಮನಸ್ಸನ್ನು ಎದಕ್ಕೆ ಬಳಸ್ಕೋಬೇಕಂದ್ರೆ, ನಮ್ಮ ಉದ್ಧಾರಕ್ಕೆ, ನಾವು ಬೆಳೆಯೋದಕ್ಕೆ, ನಾವು ಶ್ರೀಮಂತರಾಗೋದಕ್ಕೆ, ಅಥವಾ ನಾವು ಅನ್ಕೊಂಡಿರೋದು ಮಾಡೋಕ್ಕೆ, ನಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ, ಓಕೆ, ಆ ಥರದ್ದು ಎಲ್ಲರಿಗೂ ಇರುವಂಥ ಆಸೆಗಳು ಎಲ್ರಿಗೂ ಇರುವಂಥದ್ದು. ಸೊ ಅದಕ್ಕೆ ಮನಸ್ಸನ್ನು ಹೇಗೆ ಟ್ರೈನ್ ಮಾಡಬೇಕು? ಈಗ ನೀವು ಒಂದು ಇಷ್ಟು ಹೇಳ್ಬಿಟ್ರಿ, ಬಟ್ ಅದ್ರ ವಿಷಯ ಒಂದೇ, ಏನಪ್ಪ ಅಂದರೆ ನಮ್ಮ ಉದ್ಧಾರಕ್ಕೆ ನಾವು ಮೇಲೋಗಿ ದುಡ್ಡು ಮಾಡ್ತಿರೋ, ಕೆಲಸ ಮಾಡ್ತಿರೋ, ಹೆಸರು ತೋರಿಸ್ಕೋಬೇಕೋ, ಅಥವಾ ಒಂದು ಯಾವುದು ಕ್ಷೇತ್ರದಲ್ಲಿ ಮೆರಿಬೇಕೋ, ಡ್ರೀಮ್ ಅಚೀವ್ ಮಾಡೋದೋ ಏನೋ, ಎಲ್ಲವೂ ಸೇರಿ ನಿಮ್ಮ ಗುರಿ ಒಂದು ಇರುತ್ತೆ. ಇದು ತುಂಬ ಒಳ್ಳೆಯ ಪ್ರಶ್ನೆ. ಆಮೇಲೆ ಎಲ್ರಿಗೂ ಒಂಥರ ಇದು ಹೆಂಗೆ, ಈ ಮನಸ್ಸಿಂದ ಹೆಂಗೆ ಲಾಭ ತೊಗೋಬೋದು, ಅಥವಾ ದೇವರಿಂದ ಹೆಂಗೆ ಲಾಭ ತೊಗೋಬೋದು ಅಂತ ಇದ್ದೇ ಇರುತ್ತೆ. ಎಲ್ಲ ಹೋಗೋದು ಅದೇ ಅಲ್ವಾ ವಿಷಯ, ಅದೇ. ಆದ್ದರಿಂದ ಇಲ್ಲಿ ನಾನು ಸಿಂಪಲಾಗಿ ಒಂದು ವಿಷಯ ಹೇಳ್ತೀನಿ ನೋಡಿ. ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ಗಳೇನು ಚೆನ್ನಾಗಿರಲಿಲ್ಲ, ಅವ್ರಿಗೇನು ಅನುಕೂಲಗಳಿರಲಿಲ್ಲ, ಅವ್ರು ಸಿರಿವಂತರಾಗಿರಲಿಲ್ಲ, ತುಂಬ ಜನ ಕಷ್ಟಪಟ್ಟರು, ಆದರೂ ಅಷ್ಟೇ ಲಿಮಿಟೆಡ್. ಯಾವುದೋ ಹಳ್ಳೀಲಿ ಬೆಳೆದು ಎಲ್ಲೋ ಒಂದು ಸಣ್ಣ ಸ್ಕೂಲಲ್ಲಿ ಸೇರಿದ್ವಿ, ಅದು ಹೆಂಗೆ ಹೋದ್ರೆ ಅವರು ಆ ರೇಂಜ್ಗೆ? ಇದನ್ನೊಂದು ಒಂದು ಸಣ್ಣದಾಗಿ ಅರ್ಥ ಮಾಡ್ಕೊಂಬಿಡಿ. ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಅವರ ಗುರಿ ಅಷ್ಟು ಸ್ಟ್ರಾಂಗ್ ಇತ್ತು. ಇಲ್ಲ, ನನ್ನ ದೇಶಕ್ಕೆ ಏನಾದ್ರು ಮಾಡಬೇಕು ಅಂತ ಇದ್ದವನಿಗೆ ನೋಡಿ, ಇದಕ್ಕೆ ಯಾವ ತಯಾರಿನೂ ಬೇಡ ಮನಸ್ಸಿಗೆ. ಅವನ ಗುರಿ ಸ್ಟ್ರಾಂಗ್ ಆಗಿದ್ದ ಮನಸ್ಸು ಅದ್ರ ಪಾಡಿಗೆ ದಾರಿ ಹುಡ್ಕೊಡುತ್ತೆ. ನೀವು ಗುರಿ ಹೆಂಗೆ ಇಡ್ತೀರಾ ಇದೆಯಲ್ಲ, ನಾನು ಅಲ್ಲೋಗಿ ನಿಲ್ಲಬೇಕು ಅಂತ ನಾನು ಉಪೇಂದ್ರ ಹತ್ರ ಛಲ ನೋಡಿದ್ದೆ ಕಷ್ಟ ಇದ್ದಿದ್ದ ದಿವಸಗಳಲ್ಲಿ. ಇಲ್ಲ, ನಾನು ಏನೋ ಒಂದು ಮಾಡಬೇಕು, ನಾನು ಒಂದು ಮಾಡಿ ತೋರಿಸ್ತೀನಿ, ನಾನು ಎಲ್ಲರೂ ಟ್ರೆಂಡ್ ಸೆಟ್ ಆಗ್ತಾರೆ ಆಗಬೇಕು. ಹಂಗೆ ಅದು ಆವೇಶ ಇತ್ತಲ್ಲ, ಜೋಶ್ ಇತ್ತಲ್ಲ ಅವನೊಳಗೆ, ಅವ್ರ ಮನಸ್ಸು ದಾರಿ ಮಾಡಿಕೊಟ್ಬಿಡುತ್ತದೆ ಬೇಕಾದಂಗೆ. ಅದ್ರ ಜೊತೆಗೆ ಎಲ್ಲ ಅದೃಷ್ಟಗಳು ಎಲ್ಲ ಒಲ್ದು ಬರುತ್ತೆ ಅದ್ರ ಜೊತೆಯಲ್ಲಿ. ಯಾಕಂದರೆ ನೀವು ಎಷ್ಟು ಗಟ್ಟಿಯಾಗಿದೆ ನಮ್ಮಲ್ಲಿ ನೋಡಿ, ಅವಳು ಪೂಜೆ ಮಾಡ್ಬೇಕಾದ್ರೆ ಯಾವುದಾದ್ರು ವ್ರತಾಗಿತ್ತ ಮಾಡ್ತಾರಲ್ಲ, ಆ ಸಂಕಲ್ಪ ಏನು ಅಂತ ಹೇಳಬೇಕು ಅಂತಾರೆ. ಸಂಕಲ್ಪ ಅಂದರೆ ಈಗ ಅದು, ದಟ್ ಈಸ್ ದ ಗುರಿ. ಈ ಸತ್ಯನಾರಾಯಣದಿಂದ ನಮಗೆ ಇದಾಗಬೇಕು ಅಂತ ಏನೋ ಒಂದು ಯಜಮಾನ ಕೈಲಿ ಹೇಳಿಸೋದೇನು ಮಾಡ್ತಾರೆ. ನೀವು ನಾನು ಈ ವ್ರತ ಮಾಡೋ ಉದ್ದೇಶ ಏನಂದರೆ ನಮಗೆ ಗಂಡು ಮಗು ಆಗಬೇಕು ಆ ಥರ. ನೋಡಿ, ಈ ಸಂಕಲ್ಪ ಅಥವಾ ಗುರಿ ಅನ್ನೋದು ಭಾಳ ಮುಖ್ಯ. ನಾವು ಗುರಿ ಎಷ್ಟು ಸ್ಟ್ರಾಂಗ್ ಆಗಿಡ್ತೀವಿ ಅಷ್ಟು ಸ್ಟ್ರಾಂಗ್ ಆಗಿ ಹೋಗ್ತೀವಿ. ಯಾರು ಸುಮ್ಮನೆ ಬರಲಿಲ್ಲ ನೋಡಿ, ಇದು ನಾವು ಇಡೋ ಗುರಿ. ನನಗೆ ಉಪೇಂದ್ರ ಅವ್ರ ಎಕ್ಸಾಂಪಲ್ ಇದ್ದಂಗೆ ರಾಜ್ಕುಮಾರ್ ಅವ್ರು ಹೇಳ್ತೀನಿ ಕೇಳಿ. ರಾಜ್ಕುಮಾರ್ ಒಂದು ಹಳ್ಳಿಲಿ ಬೆಳೆದು ಅದೆಷ್ಟು ಹತ್ರಕ್ಕೆ ಹೆಂಗೆ ಹೋದ್ರು? ಅವರು ನಾನು ಹಿಂಗೆ ಬೆಳಿಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಆ ಗುರಿ ಮುಟ್ಟಬೇಕು ಅಂತ ಅಂದ್ಕೊಂಡವರೇ ಅಲ್ವೇ. ಅವ್ರಿಗೇನು ಬೇಕಿರಲಿಲ್ಲ, ಏನು ಗೊತ್ತಿರಲಿಲ್ಲ, ಕೊನೆವರೆಗೂ ಇಲ್ಲ ಅವ್ರಿಗದು. ನಾನು ಇಂಥ ಪಾತ್ರ ಮಾಡಬೇಕು, ನಾನು ಹಿಂಗೆ ಮೇಲೆ ಬರಬೇಕು, ನಾನು ಎಲ್ಲರಿಗೂ ವಿಶ್ವ ಅವಾರ್ಡ್ಗಳು ತೊಗೋಬೇಕು, ಎಲ್ಲರಿಗೂ ಪಾಪ್ಯುಲರ್ ಇಲ್ಲವೇ ಇಲ್ಲ. ಅವ್ರ ಜೀವನ ಪೂರ್ತಿ ನೋಡಿ ಒಂದು ಕಡೆಯೂ ಇಲ್ಲ ಅವ್ರಿಗೆ. ಆದರೆ ಅವ್ರು ಹೆಂಗೆ ಹೋದರು? ಹೆಂಗೆ ಹೋದರು ಅಂದರೆ ನೋಡಿ, ಇಲ್ಲಿ ಎರಡು ಥರ ವರ್ಕ್ಗಳು ನೋಡಿ. ಒಂದು ನಿಮ್ಮ ಗುರಿ ಹೇಳಿದೆ, ನೀವು ಇಟ್ಕೊಳ್ಳೋದು. ಅವ್ರು ಯಾವ್ದು ಹೇಳಿದ್ರು? ನಮ್ಮ ಅಪ್ಪಾಜಿ ಹೇಳ್ತಿದ್ರು ನೀನು ಎಲ್ಲೋ ಹೋಗ್ಬಿಡ್ತೀಯ ಕಣ ನೀನು ಅಂತ. ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು ಬದುಕಿದ್ರೆ ನೋಡ್ತೀನಿ ಕಣಪ್ಪ ಕಣಕಂದ, ನೀನು ಯಾವ ಮಟ್ಟ ಮುಟ್ತೀಯ ನೋಡು ಅಂತ. ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ ಹೆಂಗಿದ್ರೆ ನಾನೆಲ್ಲೋ ಮುಟ್ತೀನಿ ಬಿಡು. ನೋಡಿ, ಇದು ಎಷ್ಟು ಸರಳವಾದ ಆಮೇಲೆ ಸಿಂಪಲಾಗಿ ರಾಜ್ಕುಮಾರ್ ಅವ್ರು ಬೆಳೆದ್ಬಿಟ್ರು ಅನ್ನೋದು ಕಾರಣ, ನನಗೇನು ಮಾಡಬೇಕು ನನಗಿಲ್ಲ, ನಮ್ಮ ಅಪ್ಪಾಜಿಗೆ ನಂಬಿಕೆ ಇತ್ತು. ನಮ್ಮ ಅಪ್ಪಾಜಿ ನಾನು ಹೇಳಿದ್ರು ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಕಂದ, ಬಟ್ ನೀನು ಆ ಮಟ್ಟ ಮುಟ್ತೀಯ ಹೋಗ್ತೀನಿ ನಾನು ಅಷ್ಟೇ. ಮನಸ್ಸು ಎಷ್ಟು ಗಟ್ಟಿ ಆಯ್ತು ನೋಡಿ. ನನಗೋಸ್ಕರ ನಮ್ಮ ಅಪ್ಪಾಜಿಗೋಸ್ಕರ ಹೋದ್ರು ಅವರು, ಅವ್ರ ಅಪ್ಪಾಜಿಗೋಸ್ಕರ ಹೋದ್ರು ಅವರು, ಅಂದರೆ ಮನಸ್ಸು ಅಷ್ಟು ಗಟ್ಟಿ ಇತ್ತು. ಇದೆಷ್ಟು ನಿಮಗೆ ಆಶ್ಚರ್ಯ ಅನಿಸಲ್ಲ? ಆಶ್ಚರ್ಯ ಇಲ್ದಿರೋ ಮನುಷ್ಯ ಹೋದರು, ಅವ್ರು ಹೇಳಿದ್ರು ನಾನೇನು ಮಾಡಿಲ್ಲ, ನನ್ನ ಕಸಬು ನಂಬ್ಕೊಂಡು ನಿಂತು ಮಾಡ್ಕೊತಾ ಹೋದೆ ಅಷ್ಟೇ, ಎಲ್ಲ ಅದ್ರ ಪಾಡು ಬಂತು. ಯಾವುದನ್ನು ಬಯಸಲಿಲ್ಲ, ಅಂದ ಅಕ್ಷರಶಃ ಬಯಸಲಿಲ್ಲ ಅವರು, ಬಾಯಿ ಮಾತುಗಲ್ಲ, ಬಯಸಲೇ ಇಲ್ಲ ಅವರು. ಬಂದು ಎಲ್ಲ ಹುಡ್ಕೊಂಬಂದು ಇದ್ದಿದೆ ಅಂತೇಳಿ ನಮ್ಮ ಅಪ್ಪಾಜಿ ಹಿಂಗೆ ಅಂದಿದ್ರು, ಅಪ್ಪಾಜಿ ಭಯ ಪ್ರೀತಿ ಅಲ್ಲಿ ಕರ್ಕೊಂಡಿದ್ದು. ಇದೇ ರೀತಿ ನೀವು ಎಕ್ಸ್ಪೆರಿಮೆಂಟ್ ಮಾಡೋಂಗಿದ್ರೆ ಇದಕ್ಕೆ ನಾನೊಂದು ಒಂದು ಯಾವ್ದಾದ್ರು ಒಂದು ಕೇಳಿ, ಯಾಕಂದ್ರೆ ಒಂದು ಹೇಳಿದ್ರು ಅದು ನಾನು ಅದನ್ನು ಬಿಡಿಸಿ ಹೇಳ್ತೀನಿ. ಅವಾಗ ಮಿಕ್ಕಿದ್ದಕ್ಕೆ ಅವರು ಅದನ್ನು ಅಪ್ಲೈ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಏನೋ ನಿಮಗೇನು ಒಂದು ಆಸೆ ಹೇಳಿ, ಮನೆ ಮಾಡಬೇಕು ಅಥವಾ ಈ ಥರ ಈ ಥರ ಇರಬೇಕು ಅಥವಾ ಒಂದು ಸ್ಟಾರ್ ಆಗಬೇಕು, ಈ ಥರದ್ದು ಏನಾದ್ರು ಒಂದು ಹೇಳಿ, ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ವಿಷದವಾಗಿ ಹೇಳ್ತೀನಿ. ಸ್ವಲ್ಪ ಒಂದು ಮಹತ್ವದ ಸೂಚನೆ, ನಿಮಗೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇದೆಯೇ? ಟಿವಿ ನಿರೂಪಣೆ ನಿಮ್ಮ ಆಸಕ್ತಿಯ ಕ್ಷೇತ್ರವೇ?
ಅಥವಾ ನೀವು ಆರ್ಜೆ ಆಗಬೇಕೆ? ಇಲ್ಲಿದೆ ಸುವರ್ಣಾವಕಾಶ. ಖ್ಯಾತ ಪತ್ರಕರ್ತ ನಿರೂಪಕ ಗೌರೀಶ್ ಅಕ್ಕಿ ಸಾರಥ್ಯದಲ್ಲಿ ಆಲ್ಮಾ ಮೀಡಿಯಾ ಸ್ಕೂಲ್ನ 2020-21 ಬ್ಯಾಚ್ಗೆ ಅಡ್ಮಿಷನ್ ಆರಂಭಗೊಂಡಿದೆ. ಅರ್ಹತೆ ಯಾವುದೇ ಪದವಿ ಅಥವಾ PUC. ಹಿಂದೆ ಸಂಪರ್ಕಿಸಿ, ಹೆಚ್ಚಿನ ಮಾಹಿತಿ ಇಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡೋಣ. ಏನಂತ ನಮ್ಮ ಆಡಿಯನ್ಸ್ ನಾನು ಹೇಳ್ತೀನಿ, ತುಂಬಾ ಜನ ಹೆಂಗ್ ಆಡಿಯನ್ಸ್ ಇದ್ದಾರೆ, 18-19 ಹಿಡ್ಕೊಂಡು 30-32 ಒಳಗಡೆ ಇರುವಂತವರಿದ್ದಾರೆ. ಬಹಳಷ್ಟು ಜನರಿಗೆ ನಾನು ಸಿನಿಮಾದಲ್ಲಿ ಬರಬೇಕು, ಸಿನಿಮಾ ಮಾಡಬೇಕು ಅನ್ನೋದು, ನಟನೆ ಮಾಡಬೇಕನ್ನೋದು, ನಿರ್ದೇಶನ ಮಾಡ್ಬೇಕನ್ನೋದು, ಅಥವಾ ಬಿಸ್ನೆಸ್ ಮಾಡ್ಬೇಕನ್ನೋದು, ಈ ತರದ್ದು ಅಂದ್ರೆ ಲೈಫ್ ಅಲ್ಲಿ ಏನೋ ಮಾಡಬೇಕು ಅನ್ನೋದು ತುಂಬಾ ಜನರಿಗಿದೆ. ಸೊ ಸಿನಿಮಾ ಅಂತಾನೆ ಸುಮ್ಮನೆ ಎಕ್ಸಾಂಪಲ್ ಆಗಿ ಸಿನಿಮಾ ಕೊಡ್ತೀನಿ. ಸಿನಿಮಾ ಮಾಡಬೇಕು, ನಾನು ಹೀರೋ ಆಗಬೇಕು ಅಥವಾ ನಾನು ಪ್ರೊಡ್ಯೂಸರ್ ಆಗಬೇಕು ಅಥವಾ ನಾನು ಡೈರೆಕ್ಟರ್, ಏನೇ ಇರಲಿ, ನಿಮ್ದು ಬಿಸ್ನೆಸ್ ಅಂತ ಇಟ್ಕೊಂಡು ಏನೇ ಇಟ್ಕೊಂಡು, ಫಸ್ಟ್ ಥಿಂಗ್ ನೀವು ಮಾಡಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಮೊದಲಿನಿಂದ ಇದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇದನ್ನು ಪಾಲಿಸಿ, ನೀವು ಆ ಘಟ್ಟ ಮುಟ್ಟಿದ್ರೆ ನನ್ನ ಕೇಳಿ. ಆಮೇಲೆ ಮೊದಲನೇದು, ನಾನು ಇಂಥ ಒಬ್ಬ ಸ್ಟಾರ್ ಆಗಬೇಕು ಅಥವಾ ನಾನು ಎಲ್ಲಿ ಹೋದರೂ ಈ ಮಟ್ಟ, ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಸಿಗ್ತಾರೆ, ನಾನು ಸುದೀಪ್ ಅಷ್ಟು ಎತ್ತರ ಹೋಗಬೇಕು ಅಥವಾ ಉಪೇಂದ್ರ ಅಷ್ಟು ಹೋಗಬೇಕು, ಯಾವುದೋ ನಿಮ್ಗೆ ಯಾರು ಇಷ್ಟನೋ ಆ ನಟ ಶಿವಣ್ಣನ ಅಷ್ಟು ಎತ್ತರ ಇಟ್ಟು ಬೆಳಿಬೇಕು, ನೀವೇನಾರು ಅಂದ್ಕೊಳ್ಳಿ, ಅಂದ್ಕೊಳ್ಳೋಕ್ಕೇನು ದುಡ್ಡಿಲ್ಲ, ಅಂದ್ಕೊಂಬಿಡಿ ನಾನು ಅಲ್ಲೋ ನಿಲ್ಲಬೇಕು. ಅಲ್ಲಿ ನಿಂತ್ಕೊಂಡಾಗ ನಾನು ಈ ಒಂದು ಏನು ಎಂದ್ರೆ ನನ್ನ ಈ, ಆಮೇಲೆ ಒಂದು ರೀಸನೇಬಲ್ ಟೈಮ್ ಕೊಡಬೇಕು ನೀವು. ನಾನು ಇವತ್ತು ಅಂದ್ಕೊಂಡೆ ನಾಳೆ ಸ್ಟಾರ್ ಆದರೆ ಆಗೋದಿಲ್ಲ, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, ನಾನು ಅಲ್ಲಿ ಹೋಗಬೇಕು. ನಾನು ಚಿತ್ರರಂಗದಲ್ಲಿ 5 ವರ್ಷ, 10 ವರ್ಷ, 8 ವರ್ಷ, 6 ವರ್ಷ ಅಂದರೆ ರೀಸನಬಲ್ ಟೈಮ್ ನಿಮ್ಗೆ ಅನಿಸೋದು ಕೊಡಿ, ಯಾಕಂದರೆ ಇಲ್ಲಿ ತುಂಬ ಕೆಲಸಗಳಿದೆ ಹೋಗೋದಕ್ಕೆ, ನಿಮಗೆ ಟ್ರೈನಿಂಗ್ಗಳಿರ್ತವೆ, ಏನೋ ಹಾರ್ಸ್ ಕಲಿಬೇಕಾಗ್ಬೋದು, ಏನೇನೋ ಇರ್ಬೋದು. ಸೊ 6 ವರ್ಷದಲ್ಲಿ ನಾನು ಇದಕ್ಕೆ ಮಟ್ಟ ಮುಟ್ಟಬೇಕು ಅಥವಾ 8 ವರ್ಷದಲ್ಲಿ ಮುಟ್ಟಬೇಕು, 10 ಅದನ್ನು ಅಂದ್ಕೊಂಬಿಡಿ ಮನಸ್ಸಲ್ಲಿ ಗಟ್ಟಿಯಾಗಿ ನೋಡಿ. ನೀವು ಇದನ್ನು ಬರ್ಕೊಂಬಿಡಬೇಕಾರೆ ಒಂದೊಂದಾಗಿ, ನಾನು ಇಲ್ಲಿಂದ 6 ವರ್ಷದಲ್ಲಿ ಇಷ್ಟು ಆಗ್ತೀನಿ, ಬರ್ಕೊಂಬಿಡಿ. ಇದಾಯ್ತಾ? ಇದಾದಮೇಲೆ ನೀವು ಇದಕ್ಕೆ ಮನಸ್ಸಲ್ಲಿ ನಿಮಗೆ ಡೌಟ್ ಬರ್ಬೋದು, ಇವೆಲ್ಲ ಅಂದ್ರೆ ಆಗ್ಬಿಡುತ್ತಾ, ಅಯ್ಯೋ ಆ ಲೆವೆಲಲ್ಲಿ ನಾವು ಹೋಗೋಕ್ಕಾಗುತ್ತಾ, ಸದ್ಯಕ್ಕೆ ಒಂದು ಚಿಕ್ಕ ಸಿಕ್ಕರು ಸಾಕು ಅಂತ ಹೇಳಿದ್ರು, ಇದೇ ಸಾಕು ಎಲ್ಲ ಬಿಟ್ಬಿಡಿ. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಅಂದ್ಕೊಳ್ಳಿ, 100 ಸಲ ಅಂದ್ಕೊಳ್ರಿ, ಇಲ್ಲ ನಾನು ಆಗ್ತೀನಿ. ನಿಮ್ಮ ಕಾನ್ಷಿಯಸ್ ಮೈಂಡ್ ನಿಮ್ಗೆ ಸಿಕ್ಕಾಪಟ್ಟೆ ಕೊಡುತ್ತೆ, ಓ ನಿನ್ನ 10 ರೂಪಾಯಿ ಇಲ್ಲ, ನೀನು ಹೋಗ್ಬಿಟ್ಟು ಸ್ಟಾರ್ ಆಗ್ತೀಯಾ ಅಂತ ಏನೋ ಅನ್ಬೋದು. ಏನಾರು ಅಂದ್ಕೊಳ್ಳಿ, ನನಗೆ ಬೇಕಾಗಿಲ್ಲ, ನಾನು ಮಾಡ್ತೀನಿ. ಅಲ್ಲ ನಿನಗೇನು ಚಿತ್ರಾನ್ನಕ್ಕೆ ಗತಿ ಇಲ್ಲ, ಪರವಾಗಿಲ್ಲ ನಾನು 5-star ಹೋಟ್ಲಲ್ಲಿ ಊಟ ಮಾಡ್ತೀನಿ. ಅಲ್ಲ ಒಂದು ಸಣ್ಣ ಒಂದು ಬೀಡಾಂಗಡಿ ಇಡೋಕ್ಕೆ ದುಡ್ಡು ಇರೋಂಗೆ, ಇಲ್ಲ ನಾನೊಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಕೊಂಡು ನಾನು ಅದನ್ನು ಓನರ್ ಆಗ್ತೀನಿ. ನೀವೇನು ಅಂದ್ಕೊಬೇಕು, ಗಟ್ಟಿಗೆ ಹೇಳ್ತಾ ಇರಿ, 1000 ಸಲ ಹೇಳ್ಕೊಳ್ರಿ ಮನಸ್ಸಲ್ಲಿ, ಅದು ಎಷ್ಟು ಸಲ ಬೇಕಾದ್ರೆ ಬಾಧೆ ಕೊಡಲಿ, ನಂಬದೇ ಇರಲಿ, ನನ್ನ ನಂಬಲ್ಲ, ಬೆಳಗಾಗಿ ನಿಮ್ಗೆ ಇದೇ ಕೆಲಸ ಮಾಡೋದು ಒಂದು 10 ನಿಮಿಷ, ಎಸ್ ನಾನು ಇದ್ರೆ ಮಾಡ್ತೀನಿ, ನಾನು ಇದು ಬಿಲ್ಡಿಂಗ್ ಕಟ್ತೀನಿ, ನಾನು ಸ್ಟಾರ್ ಆಗ್ತೀನಿ, ನಾನು ಹಿಂಗಾಗ್ತೀನಿ, ನಾನು ಹಂಗಾಗ್ತೀನಿ ಮನಸ್ಸಲ್ಲಿ ಅನ್ಕೋತಾ ಇರಿ, ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಎಲ್ಲ ಅನ್ಕೋತಾ ಇರಿ, ಎಸ್. ಇದಾದಮೇಲೆ ಬಹಳ ಮುಖ್ಯವಾದ್ದು ನಮ್ಮಲ್ಲಿ ನಮ್ಮ ಇಡೀ ಮನಸ್ಸಿಗೆ ಸಂಬಂಧಪಟ್ಟ ವಿಜುವಲೈಸೇಷನ್ ಟೆಕ್ನಿಕ್ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಇದಾದಮೇಲೆ ನೀವೇನು ಮಾಡಬೇಕು, ಇದನ್ನು 1 ತಿಂಗಳು ಮಾಡಿ ಮಿನಿಮಮ್ಮು, 1 ತಿಂಗಳು ಕೂತ್ಕೊಳ್ಳೋದು ಅಷ್ಟೇ, ಬೆಳಗ್ಗೆ ಎತ್ತಾಡು ಕೂತ್ಕೊಳ್ಳೋದು, ಇಲ್ಲ ನನಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಬಿಸ್ನೆಸ್ ಕಾರಲ್ಲಿ ಬರಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ದೊಡ್ಡ ಬಿಲ್ಡಿಂಗು, ಅದನ್ನು ಕಂಪ್ನಿ ಹೆಸರು ಇದು ಇದು ಹಿಂಗಿದೆ, ಇಲ್ಲಿ ಹೋಗಿ ನಿಲ್ತೀನಿ ನಾನು, ಇವ ಇಲ್ಲಿಂದ ಕರೆಕ್ಟಾಗಿ 10 ವರ್ಷಕ್ಕೆ ಇಲ್ಲಿ ಇಡ್ತೀನಿ ನಾನು ಆ ಬಿಲ್ಡಿಂಗಲ್ಲಿ ನೋಡ್ತಾ ಇರಿ. ಇದಾದಮೇಲೆ ವಿಜುವಲೈಸೇಷನ್ ಏನು ಅಂತ ಹೇಳ್ತೀನಿ ಕೇಳಿ, ಇದು ತುಂಬ ಜನ ಕೆಲಸ ಆಗಿರೋದ್ರಿಂದ ಹೇಳ್ತೀನಿ ಕೇಳಿ, ಇಲ್ಲಿಂದ 1 ತಿಂಗಳಾದ್ಮೇಲೆ ನೀವು 1 ತಿಂಗಳು ವಿಜುವಲ್ ಮಾಡೋಕ್ಕೆ ಶುರು ಮಾಡಿ, ಅಂದರೆ ಅಂದ್ಕೊಳ್ಳಿ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಫಸ್ಟ್. ಏನಪ್ಪ ಅಂದರೆ ಹಿಂಗಿದೆ, ಓಕೆ ಇವಾಗ ನಾನು ಆಲ್ರೆಡಿ ಸ್ಟಾರ್ ಆಗಿಬಿಟ್ಟಿದ್ದೀನಿ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. ಆವಾಗ ಆದಾಗ ನಾನು ಹೇಗಿದ್ದೀನಿ ಅಂತ ಯೋಚನೆ ಮಾಡಿ, ಅದೇ ಬಂತು ಕಾರ್ ಬಂತು, ಯಾರೋ ಒಂದು ಕಾರ್ ಬಾಗಿಲು ತೆಗೆದ್ರು, ನಾನು ಇಳಿದೆ, ಎಲ್ಲರಿಗೂ ವ್ಯೂ ಮಾಡಿದೆ, ಯಾರು ಆಟೋ ಬಂದರು ಕೊಟ್ಟೆ, ಹಿಂಗೆ ಮಾಡಿದೆ, ಫೋಟೋ ತೆಗಿತಾರೆ ಕೊಟ್ಟೆ, ಎಲ್ಲ ಮಾಡಿದೆ, ಹೋದೆ ಹೋದೆ, ಯಾರೋ ಓನರ್ ಹಾಕಿದ್ರು, ಆಯಿತು ನಾನು ಶೂಟಿಂಗ್ ನಡೀತಾ ಇದೆ, ಹೋಗ್ತಾಯಿದ್ದೀನಿ, ಎಷ್ಟು ಡೀಟೇಲಾಗಿ ಕಾಣೋಕ್ಕಾಗುತ್ತೆ ಅದನ್ನು ಕಂಡುಬಿಡಿ. ನೀವು ಇಲ್ಲಿಂದ ಅಲ್ಲಿ ಬೇಕಾದ್ರೂ ಅಂದ್ಕೊಬೋದು, ಅಂದ್ಕೊಳ್ಳೋಕೆ ಏನೂ ದುಡ್ಡಿಲ್ಲ, ತಿಳ್ಕೊಂಬಿಡಿ ಇದನ್ನ ಚೆನ್ನಾಗೇ ಅಂದ್ಕೊಂಬಿಡಿ. ಅವಾಗ ಅಲ್ಲಿ ಜಿಪುಣತನ ಮಾಡಿಬಿಡಿ, ಅದಕ್ಕೇನು ಖರ್ಚಿಗೆ ದುಡ್ಡಿಲ್ವಲ್ಲ, ಅದಕ್ಕೇನು ಖರ್ಚೇ ಇಲ್ಲ, ಅದಕ್ಕೆ ಅಂದ್ಕೊಂಬಿಡಿ, ಏನು ಬೇಕಾದ್ರೂ ಇಮೇಜಿನ್ ಮಾಡಿ, ನೀವು ಎಲ್ಲಿ ಹೋಗ್ಬೇಕಾದ್ರೂ ಹೋಗೋ ಎಲ್ಲ ಅಂದ್ಕೊಂಬಿಡಿ, ಅಂದ್ಕೊಂಡು ಅದನ್ನು ಒಂದು ದಿನ ಒಂದು ತಿಂಗಳು ಮಾಡಿಬಿಡಿ. ಅದನ್ನ ಇದು ಮಾಡಿದ್ಮೇಲೆ ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬಿಡಿ, ನಿನಗೆ ಇಲ್ಲ ಆಗುತ್ತೇನೋ ಅಂತೇಳ ಈ ಇನ್ನು ನೆಗೆಟಿವ್ ಕಮೆಂಟ್ಸು, ನೀನು ತಿರ್ಕೊಂಡು ಕನಸ್ಕೊಳೋ ಅಂತ ಹೇಳೋದು ಇವೆಲ್ಲ ಬೇಡ. ನೀವು ಇಟ್ಕೊಂಡು 2 ತಿಂಗಳು ಮಾಡಿ, ಇದಾದಮೇಲೆ ನಿಮ್ದು ಅಷ್ಟೇ ಒಂದೇ ಗುರಿ. ಏನಂದರೆ ಇದೆಲ್ಲ ಆದಮೇಲೆ ನಿಮ್ಗೆ ಒಂದು ಸ್ಯಾಚುರೇಷನ್ ಬಂದ್ಬಿಡೋದು, ಮೈಂಡ್ಗೆ ಒಂದಷ್ಟು ಪ್ರಾಕ್ಟೀಸ್ ಆಯ್ತು, ಇಲ್ಲಿಂದ ತಲೆಯಲ್ಲಿ ಒಂದು ವಿಷಯ ಉಳ್ಕೊಂಬಿಡೋದು, ನಿಮಗೆ ಉಳಿಬೇಕು. ನಾನು ಸ್ಟಾರ್ ಆಗ್ತೀನಿ ಅಷ್ಟೇ, ಸ್ಟಾರ್ ಆಗ್ತೀನಿ ಹೌದು, ಯಾರೋ ಹುಡ್ಕೊಂಬಿದ್ರೆ ನಿಮಗೆ ಎಷ್ಟು ದಾರಿಗಳು ಕಾಣ್ತವೆ, ಎಷ್ಟು ಅದೃಷ್ಟಗಳು ಸಿಗುತ್ತೆ, ಅದೃಷ್ಟ ನಿಮ್ಮನ್ನು ಹುಡ್ಕೊಂಬರುತ್ತೆ ಅನ್ನೋದನ್ನು 2 ತಿಂಗಳು ಮಾತ್ರ, ಒಂದು ದಿನವೂ ಮಿಸ್ ಮಾಡಿದೆ, ಒಂದು 15 ದಿವಸದಲ್ಲಿ ಬೋರ್ ಆಗ್ಬಿಟ್ಟು ಅಯ್ಯೋ ಏನೂ ಆಗ್ತಾಯಿಲ್ಲ, ಬಿಟ್ಟಾಕ್ಬಿಡಿ. 2 ತಿಂಗಳಾದ ತಕ್ಷಣ ಆಗಿಲ್ಲ, ನೀವೊಂದು ಗುರಿ ಇಟ್ಟಿದ್ರೆ 8 ವರ್ಷ ಅಂತ, ಇದು ಬಿಗಿನಿಂಗ್ ಟೈಮ್, ಓಕೆ ನಾನು ಇಡ್ತೀನಿ. ಯಾರ ಹತ್ರನೂ ಏನು ಹೇಳ್ಕೋಬೇಕಾಗಿಲ್ಲ, ಡಿಸ್ಕಸ್ ಮಾಡೋಕ್ಕೆ, ನೀವು ಮಾಡೋದು ಮಾಡ್ತಾಯಿರಿ.
ಏನಿಲ್ಲ, ಬೆಳಗ್ಗೆ ಪ್ರತಿ ದಿವಸ ಎರಡು ತಿಂಗಳು ಬೆಳಗ್ಗೆ ಅದು ನಾನು ಒಂದು ಸ್ಟಾರ್ ಆಗಿದ್ದೀನಿ, ಆಗಿದ್ರೆ ಹೆಂಗಿದೆ ಹಿಂಗಿದೆ, ಬಿಸ್ನೆಸ್ ಮ್ಯಾನ್ ಹೆಂಗಿದೆ, ಅವ್ರಿಗೆ ಒಂದು ಯಾವ್ದು ಬ್ರೀಫ್ ಕೇಸ್ ತೊಗೊಂಡೆ, ಯಾರಿಗೆ ಮುಂದೆ ಚೆಕ್ ಬರ್ಕೊಟ್ಟೆ, ಮಾಡಿ ಅದು ಮಾಡಿ ನಿಮ್ಗೆ ಏನು ಬೇಕು ಎಲ್ಲ ನಿಮ್ಮ ವೈಭವ ನೋಡ್ಕೊಂಬಿಡಿ, ತಿರ್ಗಾ ನೀವು ಇಲ್ಲೇ ಪರವಾಗಿಲ್ಲ ಅಂತ ಕಥೆನೇ ಇದೆ, ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನೋಡಿ. ಇಷ್ಟು ಮಟ್ಟ ನಾನು ಅಶ್ಯೂರೆನ್ಸ್ ಗ್ಯಾರಂಟಿ ಕೊಡಬಲ್ಲೆ ಅವ್ರಿಗೆ. ದಟ್ಸ್ ವಂಡರ್ಫುಲ್ ಸರ್, ಅಷ್ಟು ಕಾನ್ಫಿಡೆಂಟಾಗಿ ನೀವು ಹೇಳಿದ್ಮೇಲೆ ಆ್ಯಕ್ಚುಲಿ ನಮಗೆ ಅಂದರೆ ಈಗ ನಾನು ನಮಗೆ ಅಂದರೆ ನಮ್ಮ ಆಡಿಯನ್ಸ್ಗೆ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದರೂ ಇಲ್ಲದೇ ಇದ್ರೂ ಕೂಡ ನಿಮ್ಮ ಮಾತಿನ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಹುಟ್ಟಿಗೆ ಕೂಡ ಮಾಡ್ಬೋದಲ್ವಾ? ನಿಮಗೆ ನಂಬಿಕೆನೆ ಬೇಕಾಗಿಲ್ಲ, ನೀವು ನಂಬಬೇಡಿ ನಾನು ಹೇಳಿದ್ದು, ಬಟ್ ಮಾಡ್ತೀನಿ ಅಂತ ಮಾಡಿ. ಯಾಕಂದ್ರೆ ನಿಮ್ಗೆ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಹೆಂಗಿದ್ರಿ, ತಪ್ಪುಗಳೇ ಕೊಡ್ತಾ ಇದ್ರೆ ನಿಮ್ಗೆ ಡಿಸ್ಕರೇಜ್ ಮಾಡ್ತಿರುತ್ತೆ, ಪರವಾಗಿಲ್ಲ ಅದ್ರ ಗುಣ ಅದು, ಐ ಡೋಂಟ್ ಕೇರ್ ಅಂತ ಹೋಗ್ತಾ ಇದ್ದೀನಿ. ಬಟ್ ರಿಪೀಟೆಡ್ ಸಜೆಷನ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ ಲಿಸನ್ಸ್, ಇದೊಂದು ಸತ್ಯ ತಿಳ್ಕೊಂಡು, ಮೈಂಡ್ ಲಿಸನ್ಸ್. ನೀವೇನೇ ಅಂದ್ರೂ ನಿಮ್ಗೆ ಎಷ್ಟೇ ಈ ಹೊರಗಡೆ ಮೈಂಡ್ ನಿಮ್ಮನ್ನಲ್ಲ ಹಿಂಗೆ ಹೆಂಗೆ ಅಂದ್ರೂ ಅಲ್ಲಿ ಹೋಗುತ್ತದು, ಅದು ಕೂತ್ಕೊಳ್ಳುತ್ತಲ್ಲಿ. ಆದ್ರಿಂದ ಹೆದರ್ಲೇಬೇಡಿ, ಅಳಕಬೇಡಿ, ಅಂಜಬೇಡಿ, ಹೇಳ್ತಾ ಇರಿ. ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಇದೆ ಇವತ್ತಲ್ಲ ನಾಳೆ ಸ್ಟಾರಾಗಿ ತೋರಿಸಿ ತಿನ್ಕೊಂಡು ಅಂತೇಳಿ ಚಾಲೆಂಜ್ ಮಾಡಿ. ನಿಮ್ಗೇನೇನು ಹೇಳಕ್ಕೆ ಎಲ್ಲ ಹೇಳ್ಕೊಂಬಿಡಿ. ಅಯ್ಯೋ ಆಗಲ್ಲ ಗುರು ಅನ್ನೋದಕ್ಕೆ ತಲೆನೇ ಕೆಡಿಸ್ಕೋಬೇಡಿ, ಇದು ಯಾರು ಬೇಕಾದ್ರೆ ಹೇಳ್ಕೊಳ್ಳಿ, ನಿನಗೂ ಅರ್ಥ ಆಗಲ್ಲ ಹೋಗಂತ ಹೋಗ್ತಾ ಇರಿ ಅಷ್ಟೇ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ನಿಮಗೆ ಪಿಜ್ಜಾ, ಇವಾಗ ಪಿಜ್ಜಾ ತಿನ್ನೋದು ಬೇಡ ಅಂತ ಅನ್ಸ್ಬೋದು ನಿಮಗೆ, ಅದು ಜಂಕ್ ಫುಡ್, ಹೆಲ್ದಿ, ನಾನು ಫಿಟ್ ಆಗಿರ್ಬೇಕು. ಬಟ್ 10 ಸತಿ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಿಮಗೆ ನಂಬಿಕೆ ಇದೆಯಲ್ಲ, 1 ಸತಿ ಪರವಾಗಿಲ್ಲ ಅಂತ ಬಂದ್ಬಿಡುತ್ತೆ. ಅದೇ ರೀತಿ ಯಾರಾದರೂ ನಿಮ್ಮ ಹೇರ್ ಸ್ಟೈಲ್ ಸರಿ ಇಲ್ಲ, ಇದೇನೋ ಡ್ರೆಸ್ಸು ಸೂಟ್ ಆಗ್ತಾ ಇಲ್ಲ ಚೆನ್ನಾಗಿ ಅಂತ 10 ಸಲ ಹೇಳಿದರೆ, ಗೊತ್ತಿದ್ದು ಗೊತ್ತಿಲ್ಲದೆ ಕನ್ನಡಿಲಿ 1 ಸತಿ ನೋಡ್ತೀರ. ಸಚ್ ಅ ಸಿಲ್ಲಿ ಸಜೆಷನ್, ಇಫ್ ಇಟ್ ಕ್ಯಾನ್ ಗೆಟ್ ರಿಜಿಸ್ಟರ್ಡ್ ಇನ್ ಯುವರ್ ಮೈಂಡ್, ವಾಟ್ ಈಸ್ ಸೇಯಿಂಗ್, ಇಟ್ ಈಸ್ ವೆರಿ ವೆರಿ ಇಂಪ್ಯಾಕ್ಟ್ಫುಲ್. ಬಟ್ ಅವ್ರು ಹೇಳ್ದಂಗೆ ಬಿಡಬಾರ್ದು. ನಮ್ಮ ಫ್ರೆಂಡ್ದು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸುಮ್ಮನೆ. ಕಾಲೇಜ್ ಟೈಮಲ್ಲಿ ಹೇಳಿದ್ದು ಒಂದು ಅವ್ರಿಗೆ, ದುಡ್ಡು ಮಾಡ್ಬೇಕಣ್ಣ, ದುಡ್ಡು ಮಾಡ್ಬೇಕಣ್ಣ, ಚೆನ್ನಾಗಿ ಎಷ್ಟು ಮಾಡ್ಬೇಕು, 1 ಕೋಟಿ ರೂಪಾಯಿ ವೈಟ್ ಮನಿ ನನ್ನ ಅಕೌಂಟಲ್ಲಿ ಇರಬೇಕು ಅಂತ. ಹೌದಾ, ಸರಿ ಅಂತ ಬಾ ಅಂತ ಅವನಿಗೊಂದು ಸೆಷನ್ ಮಾಡಿದೆ. ನೋಡಿ ಇದು ಹಿಂಗೆ ಹೇಳೋಕೆ ಸೆಷನ್ ಮಾಡೋಗೇನಪ್ಪ ಅಂದರೆ, ನಾನು ಆಳಕ್ಕೆ ಕೊಟ್ಬಿಡ್ತೀನಿ ಅದನ್ನ. ಇದು ಹೇಳಿ ಹೇಳಿ ರಿಪೀಟ್ ರೀಸ್ ಆಗೋದು, ನಾನು ಡೈರೆಕ್ಟಾಗಿ ಕೊಡೋದ್ರಿಂದ ಅದು ಇನ್ನೂ ಪವರ್ಫುಲ್ ಆಗಿದೆ. ಆಯಿತು, ಯಾವಾಗ ಬೇಕು ನಿಮಗೆ, ನಾನು ರಿಟೈರ್ಡ್ ಆಗೋತ್ತೆ, ನನ್ನ ಕೈಲಿ ಇರಬೇಕು ಅಂತ. ಸರಿ ಅಂತ ಅವನಿಗೆ ಟೋಟಲ್ ಸಜೆಷನ್ಸ್ ಕೊಟ್ಟು, ಅದು ಅವನಿಗೆ ಆಳವಾಗಿ ಅವನಿಗೆ ಅದು 1 ಕೋಟಿ ನನ್ನ ಅಕೌಂಟಲ್ಲಿ. ಅವ್ನು ನೋಡಾಯ್ತು, ಅವನ್ನೆಲ್ಲ ಎಲ್ಲಿದೆ ಅಕೌಂಟಲ್ಲಿ ಎಲ್ಲ ದುಡ್ಡು ಗಿಡ್ಡು ಎಲ್ಲ ನೋಡಾಯ್ತು. ನಾನು ಮರ್ತೇ ಬಿಟ್ಟಿದ್ದೆ ಇದನ್ನ. ರೀಸೆಂಟಾಗಿ ನನಗೆ ಸಿಕ್ಕಿದ ಅವನು. ಸಿಕ್ಕುವಾಗ ಈಗ ಏನೋ ಕಾಸ್ಟ್ಲಿ ಎಷ್ಟು ಕಾರ್ಗಳು, ಒಂದು 2-3 4-5 ಕಡೆ ಫ್ಲ್ಯಾಟು ಏನೋ ಮಾಡಿದ್ದೇನೆ. ಆಮೇಲೆ 1 ಕೋಟಿ ರೂಪಾಯಿ ಅವನು ಬ್ಯಾಂಕಲ್ಲಿ ಇದೆ. 1 ಕೋಟಿ ಆಯ್ಕೊಂಡ ನಾನು ರಿಟೈರ್ಡ್ ಆದಮೇಲೆ ಅಂದ್ಕೊಂಡೆ, 5 ವರ್ಷ ಮುಂಚೆನೇ ಆಯಿತು. ಸೊ ದಿಟ್ ಈಸ್ ದ ಬ್ಯೂಟಿ. ನಂಬಿ 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 ಅಷ್ಟೇ, ನಂಬಿಕೆ, ಫೇತ್. ಇದು ನಿಮ್ಮನ್ನು ಹೇಳ್ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ. ಲಾಜಿಕ್ಗಳು ಬೇಡ ರೀ, ಏನು ಬೇಡ, ನಂಬಿಡಿ, ನಂಬಿಟ್ಟು ಹೋಗ್ತಾ ಇರಿ ಅಷ್ಟೇ. ಇಫ್ 1 ನೆಗೆಟಿವ್ ಥಾಟ್ ಕ್ಯಾನ್ ಕಿಲ್ ಯು, ಡೆಫಿನೆಟ್ಲಿ 1 ಪಾಸಿಟಿವ್ ಥಾಟ್ ಕ್ಯಾನ್ ಗಿವ್ ಯು ರೀಬರ್ತ್. 1 ನೆಗೆಟಿವ್ ಆಲೋಚನೆ, ನಕಾರಾತ್ಮಕ ಆಲೋಚನೆ ನನ್ನ ಸಾಯಿಸ್ತಾ ಇದೆ ಅಂದ್ರೆ, ಒಂದು ಸಕಾರಾತ್ಮಕ ಆಲೋಚನೆ ನನಗೆ ಮರುಜೀವ ಕೊಡಬಹುದು. ಅಷ್ಟು ಡಿಪ್ರೆಷನ್ ಹೋಗ್ತೀರಾ ಅಂದ್ರೆ ಅಷ್ಟು ಮೇಲೆ ಹೋಗ್ತೀರಾ. ನಿಮ್ಗೆ ಯೋಚನೆಗಳಿಗೆ ಶಕ್ತಿ ಇದೆ, ಅದು ಯೋಚನೆಗೆ ಶಕ್ತಿ ಇದೆ ಗೊತ್ತಾಯ್ತಲ್ವ. ನಿಮಗೆ ನೆಗೆಟಿವ್ ಮಾತ್ರ ಯಾಕೆ ಮಾತಾಯ್ತಾರ, ಒಂದು ಯೋಚನೆ ನಾನು ಹಾಳು ಮಾಡ್ಬಿಡ್ತಾರೆ. ಅದೇ ಒಂದು ಯೋಚನೆ ನಿಮ್ಗೆ ದೊಡ್ಡ ಲೈಫ್ನು ಕೊಡುತ್ತೆ, ಆ ಯೋಚನೆಗೆ ಬಂದ್ಬಿಡು, ಅದನ್ನು ಬಿಟ್ಬಿಡು ನೆಗೆಟಿವ್ನ ಅಂತ. ಸೊ ಪ್ರವೀಣ್ ನಾಯಕ್ ಮತ್ತು ಸುಶ್ಮಿತಾ ಪಿ ನಾಯಕ್ ಇಬ್ಬರಿಗೂ ತುಂಬ ತುಂಬ ಧನ್ಯವಾದ. ನಿಮಗೆ ಸೊ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತು ಕೆಲವೊಂದು ವಿಚಾರಗಳಿಗೆ ಏನೇಳಿ ಕುತೂಹಲ ಕೆರಳಿಸಿದರೆ ನೀವು ಒಂದಷ್ಟು ಯೋಚನೆ ಮಾಡಲಿ, ಒಂದಷ್ಟು ತಿಳ್ಕೊಳ್ಳಿ ಅಂತ ಅನಿಸುತ್ತೆ. ಸೊ ಇನ್ನೂ ಗಂಭೀರವಾದ ಸಮಸ್ಯೆಗಳೇನಾದರೂ ಇದ್ದರೆ ಖಂಡಿತ ಸುಶ್ಮಿತಾ ಅವ್ರನ್ನ ಮತ್ತು ಪ್ರವೀಣ್ ನಾಯಕ್ ಅವ್ರನ್ನ ಸಂಪರ್ಕಿಸ್ಬೋದು ನಿಮ್ಮ ಫೇಸ್ಬುಕ್ ಪೇಜ್ ಮೂಲಕ ಅಂತ ಅನ್ಕೋತೀನಿ. ಸೊ ಜೊತೆಗೆ ಒಂದು ದೊಡ್ಡ ಕನಸನ್ನು ಬಿತ್ತುವಂಥ ಕೆಲಸ ಏನು ಮಾಡಿದ್ದಾರೆ ಪ್ರವೀಣ್ ನಾಯಕ್ ಅವರು, ವಿಶೇಷವಾಗಿ ನಮ್ಮ ಯಂಗ್ ಆಡಿಯನ್ಸ್ ಏನಿದ್ದಾರೆ, ನಮ್ಮ ತಮ್ದಿರೆಲ್ಲ ಸುಮಾರು ಕಡೆಯಿಂದ ಇದ್ದಾರೆ. ಸೊ ಅವ್ರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಹಂಗಾಗಲಿ ಅಂತ ಆಶಿಸ್ತಾ ಮತ್ತೊಂದು ಸಲ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ವೆರಿ ಮಚ್ ಸರ್. ಥ್ಯಾಂಕ್ ಯು ಸುಶ್ಮಿತಾ, ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಕೂಡ. ಸೊ ಸ್ನೇಹಿತರೆ, ಇದು ಗೌರೀಶ್ ಅಕ್ಕಿ ಸ್ಟುಡಿಯೋದ ಪ್ರಸ್ತುತಿ. ಸೊ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಬೇಕು ಮತ್ತು ಒಂದಷ್ಟು ಪ್ಲೆಸೆಂಟ್ ಸರ್ಪ್ರೈಸ್ಗಳನ್ನ ಕೊಡಬೇಕು ಮತ್ತು ನಮ್ಮನ್ನು ಕಾಡ್ತಿರೋ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂಥ ವೇದಿಕೆ ಕೂಡ ಆಗಬೇಕು ಅನ್ನೋದು ಗೌರೀಶ್ ಅಕ್ಕಿ ಸ್ಟುಡಿಯೋದ ಆಸೆ. ಹೀಗಾಗಿ ಈ ಥರದ ಒಂದು ವೇದಿಕೆ ಸೃಷ್ಟಿಯಾಯಿತು. ಇದಕ್ಕೆ ನೀವು ಕೇಳಿರುವಂಥ ಕೆಲವೊಂದು ಪ್ರಶ್ನೆಗಳೇನಿದೆ ಅದನ್ನು ಕೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಸಾಕಷ್ಟು ಪ್ರಶ್ನೆಗಳು ಹಾಗೆ ಉಳಿದಿರ್ಬೋದು, ಅಂಥ ಉಳಿದಿರುವಂಥ ಪ್ರಶ್ನೆಗಳಿಗೆ ಕೂಡ ಮುಂದೊಂದು ದಿನ ಮತ್ತೊಂದು ಸಲ ಬಂದಾಗ ಮತ್ತೊಂದು ಸಲ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಖಂಡಿತ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಬಂಧು ಬಳಗದೊಂದಿಗೆ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಖಂಡಿತ ಪ್ರೆಸ್ ಮಾಡಿ. ಅದರ ಜೊತೆಗೆ ಗೌರೀಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದನ್ನು ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಏನಾದರೂ ಅನಿಸಿದರೆ patreon.com ಮತ್ತು ಇನ್ಸ್ಟಾ ಮೋಜೋ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಸೊ ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ.